ಹೈ, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ನೀವೊಂದು 5-6 ವರ್ಷ ಮುಂಚೆ ಯಾರನ್ನಾದರೂ ಕೇಳಿದ್ರೆ ನಿಮಗೆ ನಿಮ್ಮ ಮೊಬೈಲ್ ನಿಮ್ಮ ಹತ್ರ ಯಾವ ಮೊಬೈಲ್ ಇದೆ, ನಿಮ್ಗೆ ಯಾವ ಮೊಬೈಲ್ ಬ್ರ್ಯಾಂಡ್ ಇಷ್ಟ ಅಂತ ನಿಮ್ಗೆ ಯಾರೇ ಕೇಳಿದ್ರು ಎಲ್ಲರ ಬಾಯಲ್ಲೂ ನೋಕಿಯಾ 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 ಅಂತ ಅನ್ನೋರು. ಎಲ್ಲರ ಹತ್ರ ನೋಕಿಯಾ ಫೋನ್ ಇತ್ತು. ಒಂದು ಟೈಮಲ್ಲಿ ಯಾವ ಥರ ಆಗಿಬಿಟ್ಟಿತ್ತು ಅಂದರೆ, ಒಂದು ಮೊಬೈಲ್ ಅಂದರೆ ನೋಕಿಯಾ ಅಂತ ಆ ಲೆವೆಲ್ಗೆ ಹೋಗ್ಬಿಟ್ಟಿತ್ತು ನೋಕಿಯಾ ಬ್ರ್ಯಾಂಡು. ಅಷ್ಟು ದೊಡ್ಡ ಬ್ರ್ಯಾಂಡ್ ಆಗಿತ್ತು ಅದು. ಬಟ್ ಸಡನ್ ಆಗಿ ತುಂಬ ಕೆಳಗಡೆ ಹೋಯಿತು, ಫಾಲ್ ಆಗೋಯ್ತು. ಯಾರ ಹತ್ರ ನೋಕಿಯಾ ಮೊಬೈಲ್ ಅವ್ನು ನೋಡೋದೇ ಇಲ್ಲ, ರೇರ್ ತುಂಬ. ಯಾರ್ಯಾರ ಹತ್ರ ಯಾರೋ ಇಟ್ಕೊಂಡಿರ್ತಾರೆ ಒಬ್ಬೊಬ್ರು ನೋಕಿಯಾ ವಿಂಡೋಸ್ ಫೋನ್ನ. ಬಟ್ ಈ ವರ್ಷ ಮತ್ತೆ ನೋಕಿಯಾ ಬರ್ತಿದೆ. ಹೌದು, ನೋಕಿಯಾ ಇಸ್ ಬ್ಯಾಕ್ ವಿತ್ ಒಂದು ಆಂಡ್ರಾಯ್ಡ್ ಫೋನ್ ಜೊತೆ, ಫಸ್ಟು ಆಂಡ್ರಾಯ್ಡ್ ಫೋನ್ ನೋಕಿಯಾದು ಜೊತೆಗೆ ಬರ್ತಿದೆ ಈ ವರ್ಷ. ಆ ಫೋನ್ ಹೇಗಿದೆ ಅನ್ನೋದು ತಿಳ್ಕೊಳಕ್ಕಿಂತ ಮುಂಚೆ ನೀವೇನಾದರೂ ಯೂಟ್ಯೂಬ್ ಚಾನಲ್ಗೆ, ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ, ಕೆಲ ರೆಡ್ ಬಟನ್ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ಓಕೆ, ಹಾಗಾದರೆ ಎಲ್ರಿಗೂ ನೋಕಿಯಾ ಒಂದು ಮತ್ತೆ ಅಷ್ಟು ದೊಡ್ಡ ಬ್ರ್ಯಾಂಡು ಮತ್ತೆ ವಾಪಸ್ ಬರ್ತಿದೆ ಅಂತ ಅಂದರೆ ತುಂಬ ಜನಕ್ಕೆ ಎಕ್ಸೈಟ್ಮೆಂಟ್ ಇರುತ್ತೆ. ಹೇಗಿರ್ಬೋದು, ಏನು ಚೆನ್ನಾಗಿದೆ ಮೊಬೈಲಲ್ಲಿ ಅಂತ ಎಲ್ರಿಗೂ ತುಂಬ ಎಕ್ಸೈಟ್ಮೆಂಟ್ ಇರುತ್ತೆ. ನಾನು ನಿಮಗೆ ಅದಕ್ಕೆ ಈ ವಿಡಿಯೋದಲ್ಲಿ ಏನು ಆ ಮೊಬೈಲ್ ತುಂಬ ಚೆನ್ನಾಗಿದೆ, ಏನು ಒಳ್ಳೆ ಫೀಚರ್ ಇದೆ ಅದರಲ್ಲಿ, ಏನು ಚೆನ್ನಾಗಿಲ್ಲ, ಕಾನ್ಸ್ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಓಕೆ, ಫಸ್ಟು ನೋಕಿಯಾ ನೇಮ್ ಬಂದುಬಿಟ್ಟು ನೋಕಿಯಾ 6 ಅಂತ. ಏನಕ್ಕೆ ನೇಮ್ ಇಟ್ಟಿದ್ರೋ ಗೊತ್ತಿಲ್ಲ. ನೋಕಿಯಾ 6 ಅಂತ ಫೋನ್ ಲಾಂಚ್ ಮಾಡಿದ್ದಾರೆ. ಆ್ಯಂಡ್ ಅದು ಬಂದುಬಿಟ್ಟು ಪವರ್ಡ್ ಬೈ ಸ್ನ್ಯಾಪ್ಡ್ರ್ಯಾಗನ್ 430 ಚಿಪ್ಸೆಟ್. 430 ಏನಕ್ಕೆ ಹಾಕಿದ್ರೋ ಗೊತ್ತಿಲ್ಲ ನನಗೆ. ಮಿಡ್ ಎಂಡ್ ಚಿಪ್ಸೆಟ್ ಅದು, ಅಟ್ಲೀಸ್ಟ್ 820 ಹಾಕಿದ್ರೆ, ಅಟ್ಲೀಸ್ಟ್ ಹೈ ಎಂಡ್ ಚಿಪ್ಸೆಟ್ ಹಾಕಿದ್ರೆ ಅಷ್ಟು ದೊಡ್ಡ ಬ್ರ್ಯಾಂಡ್ ಬರ್ತಿದೆ ವಾಪಸ್ಸು ಅಂದರೆ, ಅಟ್ಲೀಸ್ಟ್ ಹೈ ಎಂಡ್ ಚಿಪ್ಸೆಟ್ ಹಾಕಿದ್ರೆ ತುಂಬ ಚೆನ್ನಾಗಿರ್ತಿತ್ತು ಅಂತ ನನಗೆ ಅನಿಸುತ್ತೆ. ಸ್ನ್ಯಾಪ್ಡ್ರ್ಯಾಗನ್ 430 ಚಿಪ್ಸೆಟ್ ಬಂದುಬಿಟ್ಟು ಅದು 1.4 ಗಿಗಾಹರ್ಟ್ಸ್ ಆಕ್ಟಾ ಕೋರ್ ಪ್ರೊಸೆಸರ್ ಇದೆ ಅದರಲ್ಲಿ. ಅಡ್ರಿನೋ 430 ಅಲ್ಲ, ಅಡ್ರಿನೋ 505 ಜಿ ಪಿ ಯು ಇದೆ ಗ್ರಾಫಿಕ್ಸು. ಆ್ಯಂಡ್ 4 GB ರ್ಯಾಮು. ರ್ಯಾಮ್ ನನಗೆ ಪ್ರಾಬ್ಲಮೇ ಇಲ್ಲ, ರ್ಯಾಮ್ ತುಂಬ ಚೆನ್ನಾಗಿ. 4 GB ಅಂದರೆ ತುಂಬ ಜಾಸ್ತಿನೇ ಆಯಿತು ಅದು. ಬಟ್ ಚಿಪ್ಸೆಟ್ ನನಗೆ ಯಾಕೋ ಕಮ್ಮಿ ಆಯಿತು, ಮಿಡ್ ಆ್ಯಂಡ್ ಚಿಪ್ಸೆಟ್ ಅಂತ ನನಗೆ ಅನ್ನಿಸ್ತಿದೆ. ಮತ್ತು ಇನ್ಬಿಲ್ಟ್ ಬಂದುಬಿಟ್ಟು 64 MB, 64 GB ಇಂಟರ್ನಲ್ ಮೆಮೊರಿ ಇದೆ. ಆ್ಯಂಡ್ ಮತ್ತು 1080p ಡಿಸ್ಪ್ಲೇ ಬಂದ್ಬಿಟ್ಟು 1080p 5.5 ಇಂಚು, 5.5 ಇಂಚು 1080p ಡಿಸ್ಪ್ಲೇ ಇದೆ. ಕ್ಯಾಮ್ರಾ ಬಂದ್ಬಿಟ್ಟು 16 MP ಆ್ಯಂಡ್ ಫ್ರಂಟ್ ಕ್ಯಾಮ್ರಾ ಬಂದ್ಬಿಟ್ಟು 8 MP. ಕ್ಯಾಮ್ರಾ ಬಗ್ಗೆ ನೀವು ತಲೆ ಕೆಡಿಸ್ಕೊಂಬಿಡಿ, ನೋಕಿಯಾ ಇರೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಅಂತ ನನಗೆ ಅನಿಸುತ್ತೆ ಕ್ಯಾಮ್ರಾ. ಆ್ಯಂಡ್ ಆ್ಯಂಡ್ರಾಯ್ಡ್ 7.0 ರನ್ ಆಗ್ತಿರುತ್ತೆ ಅದು. ಅಂದರೆ ನೀವು ಮೊಬೈಲ್ ತೊಗೊಂಡಾಗ ಆ್ಯಂಡ್ರಾಯ್ಡ್ 7.0 ಅಂದರೆ ನಗೆಟ್ ಇದೆಯಲ್ಲ, ಲೇಟೆಸ್ಟು ಆ್ಯಂಡ್ರಾಯ್ಡ್ ಇದೆಯಲ್ಲ ಅದರಲ್ಲಿ ನಿಮ್ಮ ನೋಕಿಯಾ ಫೋನು ಬಂದಿರುತ್ತೆ. ಮತ್ತು ಬ್ಯಾಟ್ರಿ ಬಂದುಬಿಟ್ಟು ನನಗೆ ಬ್ಯಾಟ್ರಿ ನೋಡ್ಬಿಟ್ಟು ತುಂಬ ಬೇಜಾರಾಯಿತು. ಏನಕ್ಕೆ 3000 mAh ಬ್ಯಾಟ್ರಿ ಹಾಕಿದ್ದಾರೆ, 3000 ಅಲ್ಲ 3000 mAh ಬ್ಯಾಟ್ರಿ ಹಾಕಿದ್ದಾರೆ, ತುಂಬ ಕಮ್ಮಿ ಆಯಿತು. ಏನಕ್ಕೆ ನಂಗೆ ಗೊತ್ತಿಲ್ಲ. 5.5 ಇಂಚ್ ನೀವು ಮೊಬೈಲ್ ತಗೋತಿದ್ದೀರಾ ಅಂತ ಅಂದರೆ ಅಟ್ಲೀಸ್ಟ್ ಅದಕ್ಕೆ ಒಂದು 3500 3500 ಇಲ್ಲಾಂದರೆ 4000 mAh ಬ್ಯಾಟ್ರಿ ಹಾಕಿದರೆ ತುಂಬ ಚೆನ್ನಾಗಿರ್ತಿತ್ತು ಅಂತ ನನಗೆ ಅನಿಸುತ್ತೆ. ನಂಗೆ ಇದಿಷ್ಟು ಎಲ್ಲ ಇಷ್ಟ ಆಯಿತು ಫೋನಲ್ಲಿ, ಎಲ್ಲ ಫೀಚರು ಇಷ್ಟ ಆಯಿತು. ಬಟ್ ಎರಡನ್ನು ಬಿಟ್ಬಿಟ್ಟು ಒಂದು ಸ್ನ್ಯಾಪ್ಡ್ರ್ಯಾಗನ್ 430 ಚಿಪ್ಸೆಟ್ ಹಾಕಿರೋದು ಏನಕ್ಕೆ ಹಾಕಿದ್ರೆ ಅಂತ ಗೊತ್ತಿಲ್ಲ. ಅಷ್ಟು ದೊಡ್ಡ ಬ್ರ್ಯಾಂಡ್ ಮತ್ತೆ ವಾಪಸ್ ಹೋಗ್ಬೇಕಾದ್ರೆ ಮತ್ತೆ ಬ್ಯಾಟ್ರಿ 3000 mAh ಬ್ಯಾಟ್ರಿ ಏನಕ್ಕೆ ಹಾಕಿದ್ರೋ ಗೊತ್ತಿಲ್ಲ. ಇವೆರಡು ನನಗೆ ಕಾನ್ಸ್ ಅನ್ನಿಸಿದೆ, 3000 mAh ಬ್ಯಾಟ್ರಿ ಮತ್ತು ಪ್ರೊಸೆಸರು. ನೋಡಬೇಕು, ಪ್ರೈಸ್ ಮೇಲೆ ಡಿಪೆಂಡ್ ಆಗುತ್ತೆ ಅದು. ನೀವೇನು ಪ್ರೈಸ್ ತುಂಬ ಕಮ್ಮಿ ಇದ್ದರೆ, ತುಂಬ ಒಳ್ಳೆ ಸ್ಪೆಸಿಫಿಕೇಶನ್ ಇದು ಮೊಬೈಲ್ಗೆ, ನೋಡಬೇಕು ಯಾವ ಥರ ಇರುತ್ತೆ ಅಂತ. ನೋಕಿಯಾದವರು ತಪ್ಪು ಮಾಡಿದ್ದೇನು ಅಂದರೆ, ಆ ಟೈಮಲ್ಲೇ ಆ್ಯಂಡ್ರಾಯ್ಡ್ ಡಿವೈಸ್ ಆ್ಯಂಡ್ರಾಯ್ಡ್ ಫೋನ್ಗಳನ್ನ ಬಿಡಬೇಕಿತ್ತು, ಲಾಂಚ್ ಮಾಡಬೇಕಿತ್ತು ಅಂತ ನನಗೆ ಅನಿಸುತ್ತೆ. ಆ ಟೈಮಲ್ಲಿ ಮೈಕ್ರೋಸಾಫ್ಟ್ ಜೊತೆ ಒಂದು ಡೀಲ್ ಇತ್ತು ಅಂತ ಇದೆ, ಬಟ್ ಅದಕ್ಕೋಸ್ಕರ ಅವರು ಆ್ಯಂಡ್ರಾಯ್ಡ್ ಫೋನ್ ಡಿವೈಸ್ನ ಲಾಂಚ್ ಮಾಡೋಕ್ಕಾಗಲಿಲ್ಲ ಅಂತ. ಈಗ ಲಾಸ್ಟ್ 2016 ಅವರು ಮೈಕ್ರೋಸಾಫ್ಟ್ ಜೊತೆ ಡೀಲ್, ವಿಂಡೋಸ್ ಫೋನ್ಗೆ ಡೀಲ್ ಕ್ಲೋಸ್ ಆಗಿದೆ ಅಂತ. ಅದಕ್ಕೆ ಈಗ ನೋಕಿಯಾದವರು ಆ್ಯಂಡ್ರಾಯ್ಡ್ ಫೋನ್ಗೆ ಮತ್ತೆ ಬರ್ತಿದ್ದಾರೆ. ನೋಡೋಣ, ಅಷ್ಟು ದೊಡ್ಡ ಬ್ರ್ಯಾಂಡು ಮತ್ತೆ ತುಂಬ ನೇಮ್ ಮಾಡ್ಬೋದೇನೋ ಗೊತ್ತಿಲ್ಲ. ಬಟ್ ಚೈನೀಸ್ ಬ್ರ್ಯಾಂಡ್ಗಳು ತುಂಬ ಇರೋದ್ರಿಂದ ಕಾಂಪಿಟೇಷನ್ ತುಂಬ ಇದೆ. ಈಗ MI ಆಗಿರ್ಬೋದು, ಅವರೆಲ್ಲ ತುಂಬ ಒಳ್ಳೊಳ್ಳೆ ಫೀಚರ್ನ ತುಂಬ ಕಮ್ಮಿ ಪ್ರೈಸಿಗೆ ಬಿಡ್ತಿದ್ದಾರೆ. ಬಟ್ ಈ ಬ್ರ್ಯಾಂಡ್ ಇರೋದ್ರಿಂದ, ಐಫೋನ್ ನೋಡಿ, ಐಫೋನ್ ಕಾನ್ಫಿಗರೇಷನ್ ಇರಲ್ಲ, ಬಟ್ ಆ ಬ್ರ್ಯಾಂಡ್ ನೇಮ್ಗೋಸ್ಕರ ಎಲ್ಲ ತಗೋತಾರೆ. ಅದೇ ರೀತಿ ನೋಕಿಯಾನೂ ಒಂದು ಬ್ರ್ಯಾಂಡ್ ನೇಮ್ ಇದೆ ನನ್ನ ಪ್ರಕಾರ. ಅದಕ್ಕೋಸ್ಕರನಾದರೂ ನೋಕಿಯಾ ಅನ್ನೋದಕ್ಕೋಸ್ಕರ ಜನಗಳು ತಗೋತಾರೆ ಅಂತ ನನಗೆ ಅನಿಸುತ್ತೆ. ನೋಡಬೇಕು ಯಾವ ಥರ ಇದಾಗುತ್ತೆ ಅಂತ. ಓಕೆ, ನಿಮಗೆ ಇವತ್ತು ನೋಕಿಯಾ ಹೊಸ ಫೀಚರ್ ಏನಿದೆ, ಕಾನ್ಸ್ ಏನಿದೆ ಅಂತ ನಿಮ್ಗೆ ಗೊತ್ತಾಗಿದೆ ಅಂತ ಅನ್ಕೋತೀನಿ. ನಿಮ್ಮೇನಾದ್ರೂ ಕೆಳಗಡೆ ಕಮೆಂಟ್ ಕ್ವಶನ್ ಕೇಳ್ಬೋದು, ನಾನು ನಿಮಗೆ ಆನ್ಸರ್ ಮಾಡ್ತೀನಿ. ಏನಾದರೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಕೆಳಗಡೆ ಥಮ್ಸ್ ಅಪ್ ಇದೆಯಲ್ಲ, ಅದನ್ನು ಕ್ಲಿಕ್ ಮಾಡಿ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಈ ವಿಡಿಯೋನ ಶೇರ್ ಮಾಡಿ. ಆ್ಯಂಡ್ ಬೇರೆ ಬೇರೆ ವಿಡಿಯೋಗಳಿಗೆ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ. ಬಾಯ್ ಬಾಯ್.